ನಮಸ್ಕಾರ ವೀಕ್ಷಕರೇ, ಕನ್ನಡ ಲೈಫ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ನಮ್ಮ ಕನ್ನಡ ಲೈಫ್ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳು, ಆಚಾರ ವ್ಯವಹಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕನ್ನಡ ಲೈಫ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಜೀವನದಲ್ಲಿ ನಾವು ಮುಂದುವರಿಯಬೇಕೆಂದರೆ ಮಹಾಲಕ್ಷ್ಮಿಯ ಅನುಗ್ರಹ ಬಹಳ ಪ್ರಮುಖವಾದ ಒಂದು ವಿಶಿಷ್ಟವಾದ ಒಂದು ಅಂಗವಾಗಿದೆ. ಈ ಮಹಾಲಕ್ಷ್ಮಿಯ ಅನುಗ್ರಹವಿಲ್ಲದೆ ಯಾವ ಒಂದು ಹುಲ್ಲು ಕಡ್ಡಿಯೂ ನಮ್ಮ ಜೀವನದಲ್ಲಿ ಅಲುಗಾಡದಂತಹ ಪರಿಸ್ಥಿತಿಗಳು ಬರುತ್ತವೆ. ಪ್ರತಿಯೊಂದಕ್ಕೂ ಕೂಡ ಹಣವೇ ಅಂತಿಮ ಪರಿಹಾರವಾಗಿ ನಮಗೆ ಗೋಚರಿಸುತ್ತಾ ಇರುತ್ತದೆ. ಇಂತಹ ಹಣ ಒಂದಿದ್ದರೆ ನಮಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನುವುದಕ್ಕಿಂತ ಮುಂಚೆ ಹೇಳಬೇಕೆಂದರೆ ಇದರ ಜೊತೆಗೆ ಆರೋಗ್ಯ ಹಾಗೂ ಸ್ವಲ್ಪ ಮಟ್ಟಿಗೆ ನಮ್ಮ ಅದೃಷ್ಟವು ನಮಗೆ ಬೇಕು. ಕೆಲವೊಬ್ಬರು ಸ್ವಲ್ಪ ಅಲ್ಪ ಕೆಲಸಗಳನ್ನು ಮಾಡಿ ಬಹಳಷ್ಟು ಅದೃಷ್ಟವನ್ನು ಪಡೆಯುತ್ತಾ ಇರುತ್ತಾರೆ. ಈ ರೀತಿ ನಾವು ಕೂಡ ಯಾವ ರೀತಿ ಅದೃಷ್ಟವನ್ನು ಪಡೆದುಕೊಳ್ಳಬಹುದು ಅನ್ನುವುದಕ್ಕೆ ಒಂದು ಚಿಕ್ಕ ಪರಿಹಾರವಿದೆ. ಈ ಪರಿಹಾರವನ್ನು ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ಬಹಳ ಅದೃಷ್ಟಗಳು ನಿಮಗೆ ಬಂದೊದಗುವ ಸಂಭವಗಳು ಬಹಳವಿದೆ. ಇದು ಈ ಪರಿಹಾರ ಯಾವುದೆಂದರೆ, ಈಗ ಬರುವ ಶುಕ್ರವಾರದ ದಿನದಂದು ನೀವು ಒಂದು ಗೋಮತಿ ಚಕ್ರವನ್ನು ತೆಗೆದುಕೊಂಡು, ಗೋಮತಿ ಚಕ್ರ ಪ್ರತಿಯೊಂದು ಪೂಜಾ ಸಾಮಗ್ರಿಗಳ ಅಂಗಡಿಯಲ್ಲೂ ಸಿಗುತ್ತದೆ. ಆ ಗೋಮತಿ ಚಕ್ರದಲ್ಲಿ ಯಾವ ರೀತಿ ಆ ಚಕ್ರದಲ್ಲಿ ಸುತ್ತುಗಳು ಇರಬೇಕು ಎಂದರೆ, ಆ ಚಕ್ರದ ಸುತ್ತುಗಳೆಲ್ಲ ಕ್ಲಾಕ್ ವೈಸ್ ಅಂದರೆ ಗಡಿಯಾರದ ಮುಳ್ಳು ಯಾವ ರೀತಿ ತಿರುಗುತ್ತದೆಯೋ ಆ ರೀತಿಯೇ ಆ ಗೋಮತಿ ಚಕ್ರದ ಸುತ್ತುಗಳು ಇರಬೇಕು. ಅಂತಹ ಗೋಮತಿ ಚಕ್ರವನ್ನು ಶುಕ್ರವಾರದ ದಿನ ತಂದು ನೀವು ಪೂಜೆ ಮಾಡುವಂತಹ ಸಮಯದಲ್ಲಿ ಮಹಾಲಕ್ಷ್ಮಿಯ ಪಾದಗಳ ಕೆಳಗೆ ಇಟ್ಟು ಆ ಚಕ್ರಕ್ಕೆ ಕುಂಕುಮ, ಅರಿಶಿನ ಹಾಗೂ ಮಲ್ಲಿಗೆ ಹೂವನ್ನು ಸಮರ್ಪಿಸಿ ನಂತರ ಈ ಚಕ್ರವನ್ನು ನೀವು ಒಂದು ಚಿಕ್ಕ ಒಂದು ಬೆಳ್ಳಿಯ ಲಾಕೆಟ್ ಥರ ಆ ಚಕ್ರವನ್ನು ನೀವು ತೆಗೆದುಕೊಂಡು ಬೆಳ್ಳಿಯ ತಾಯತದ ಥರ ಅದನ್ನು ಹಾಕಿ, ಬೆಳ್ಳಿಯ ಡಬ್ಬಿ ಬರುತ್ತೆ ಆ ಡಬ್ಬಿ ಮಾಡಿಸಿಕೊಂಡು ಅದರಲ್ಲಿ ಆ ಗೋಮತಿ ಚಕ್ರವನ್ನು ಇರಿಸಿ ನಂತರ ಅದನ್ನು ಒಂದು ಕೆಂಪು ದಾರದಿಂದ ನಿಮ್ಮ ಕತ್ತಿಗೆ ಕಟ್ಟಿಕೊಂಡರೆ ಬಹಳ ಒಳ್ಳೆಯ ಫಲಿತಾಂಶಗಳನ್ನು ಕಾಣುವುದಲ್ಲದೆ ಬಹಳ ಅದೃಷ್ಟವಂತರು ಕೂಡ ನೀವು ಆಗುತ್ತೀರಿ. ಮತ್ತು ನಿಮ್ಮಲ್ಲಿ ಸದಾಕಾಲ ಯಾವಾಗಲೂ ಮಹಾಲಕ್ಷ್ಮಿಯ ಅನುಗ್ರಹ ಇದ್ದೇ ಇರುತ್ತದೆ, ಸ್ಥಿರವಾಗಿ ನಿಮ್ಮಲ್ಲಿ ನೆಲೆಸಿರುತ್ತಾಳೆ. ಈ ಒಂದು ನಿಮಗೆ ಅನುಕೂಲವಿದ್ದರೆ ನೀವು ಬಂಗಾರದಿಂದಲೂ ಕೂಡ ಈ ಲಾಕೆಟ್ ಅನ್ನು ಮಾಡಿಸಿಕೊಳ್ಳಬಹುದು. ಆ ಲಾಕೆಟ್ ಒಳಗಡೆ ಗೋಮತಿ ಚಕ್ರ ಇರಿಸಬೇಕು. ಇರಿಸಿದ ನಂತರ ಅದನ್ನು ಕೆಂಪು ದಾರದಿಂದ ಕಟ್ಟಿಕೊಳ್ಳಬೇಕು. ಇದನ್ನು ಕಟ್ಟಿಕೊಂಡ ನಂತರ ಸ್ವಲ್ಪ ನಿಮ್ಮ ಕೆಟ್ಟ ಮಾತುಗಳು ಆಡ್ತಿರಲ್ಲ, ಅದರ ಬಗ್ಗೆ ಸ್ವಲ್ಪ ಕಡಿವಾಣವನ್ನು ಹಾಕಬೇಕು. ಮತ್ತು ಇದನ್ನು ಹೆಂಗಸರು ಮುಟ್ಟಿನ ದಿನಗಳಲ್ಲಿ ತೊಡದಿದ್ದರೆ ಬಹಳ ಒಳ್ಳೆಯದು, ಮತ್ತು ಗಂಡಸರು ಯಾವಾಗಲೂ ತೊಟ್ಟುಕೊಂಡು ಇದ್ದರೆ ಒಳ್ಳೆಯದು. ಮುಟ್ಟಿನ ದಿನಗಳಲ್ಲಿ ಹೆಂಗಸರು ಈ ಚಕ್ರವನ್ನು ತೆಗೆದಿರಿಸಿ ನಂತರ ತೊಡಬಹುದು. ಇನ್ನೂ ಇಂತಹ ಹತ್ತು ಹಲವಾರು ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕನ್ನಡ ಲೈಫ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ಸುಖವಾಗಿ ಜೀವಿಸಿ ಸಂತೋಷದಿಂದಿರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.